ಒಂದು ದೊಡ್ಡ ನಗರವನ್ನು ಅದ್ಭುತ ಮನೆಯನ್ನು ನಿರ್ಮಾಣ ಮಾಡಿದರೆ ನಮಗೊಂದು ಹೆಮ್ಮೆ ಇದೆ. ನಮ್ಮ ಕಲ್ಪನೆಗೆ ಮೀರಿದ ಈ ಗ್ರಹ ಗೋಲ, ನೂರಾರು ವಿಚಿತ್ರ ಪದಾರ್ಥಗಳು, 14 ಲೋಕಗಳ ಅದ್ಭುತ ಸೃಷ್ಟಿಯನ್ನು ಮಾಡುವ ಪರಮಾತ್ಮ ಎಷ್ಟು ದೊಡ್ಡ ವ್ಯಕ್ತಿ. ಹಾಗಾದರೆ ಈ ಸೃಷ್ಟಿ ಸಂಹಾರಕರ್ತನಾದ ಪರಮಾತ್ಮನನ್ನು ಕೆಲವರು ಯಾಕೆ ಉಪೇಕ್ಷೆ ಮಾಡ್ತಾರೆ ಅಂತ ಕಡೆಗೆಣಿಸ್ತಾರೆ? ಅದಕ್ಕೆ ಶ್ರೀಕೃಷ್ಣ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಶ್ರೀಕೃಷ್ಣ ಪ್ರಪಂಚದ ಸೃಷ್ಟಿ ಪ್ರಳಯಗಳಿಗೆ ತಾನು ಕಾರಣ ಎನ್ನುವ ಜ್ಞಾನವನ್ನು ಎರಡು ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿದ. ಆಮೇಲೆ ಬಂದ ಪ್ರಶ್ನೆ, ನೀನು ಈ 14 ಲೋಕ ಅದರಲ್ಲಿರುವ ಜಡಚೇತನಗಳನ್ನು ಸೃಷ್ಟಿ ಮಾಡಿದ್ದಾದಲ್ಲಿ ಅವುಗಳ ಮೋಹಕ್ಕೆ ಒಳಗಾಗಿ ನೀನು ಬಂಧನದಲ್ಲಿ ಸಿಲುಕುತ್ತೀಯ ಹೇಗೆ ಅನ್ನೋ ಪ್ರಶ್ನೆ ಬಂದಾಗ 9 ಶ್ಲೋಕದಲ್ಲಿ ಶ್ರೀಕೃಷ್ಣ ಇದಕ್ಕೆ ಪರಿಹಾರವನ್ನು ಹೇಳಿದ್ದಾನೆ. ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಪದವಿಭಾಗ ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವತ್ ಆಸೀನಂ. ಅದು ಒಂದೇ ಶಬ್ದ. ಅಸಕ್ತಂ ತೇಷು ಕರ್ಮಸು. ಧನಂಜಯ, ದಿಗ್ವಿಜಯದಿಂದ ಧನ ಕನಕ ಸಂಪತ್ತುಗಳನ್ನು ತಂದು ಹಾಕುವ ಸಮರ್ಥನೆ. ತಾನಿ ಕರ್ಮಾಣಿ ನಮಾಂನಿ ಬದ್ಧನಂತಿ. ತಾನಿ ಕರ್ಮಾಣಿ, ಸೃಷ್ಟಿಯ ಕೆಲಸ, ಪ್ರಳಯದ ಕೆಲಸ, ಈ ಅದ್ಭುತ ಕೆಲಸಗಳು ನನ್ನನ್ನು ನ ನಿಬಧ್ನಂತಿ, ಕಟ್ಟಿಹಾಕಲಾರವು, ಬಂಧನಕ್ಕೆ ಈಡು ಮಾಡಲಾಗವು. ಹಾಗೆ ನಾವು ಮಾಡಿದ ಕೆಲಸದಿಂದ ನಮ್ಮನ್ನು ನಾವೇ ಕಟ್ಟಿ ಹಾಕೊಳ್ತೇವೋ? ಒಂದು ಮನೆ ಕಟ್ಟಿದೆವು, ಸಂತಸ ಆಯಿತು, ಕೆಲವು ವರ್ಷಗಳು ಹೋದ ಮೇಲೆ ಅದಕ್ಕೆ ತೊಂದರೆಗಳು ಬಂತು, ದುಃಖ ಬಂತು, ಆ ಮನೆಗೆ ತೊಂದರೆ ಕೊಡೋರು ಬಂದರು, ಅವರ ಮೇಲೆ ದ್ವೇಷ ಬಂತು. ಹೀಗೆ ನಮ್ಮ ಕರ್ಮಗಳು, ನಮ್ಮ ಕಾರ್ಯಗಳು, ಕೆಲಸಗಳು ಹೇಗೆ ನಮ್ಮನ್ನು ಸುಖ ದುಃಖಗಳ ಬಲೆಗೆ ಸಿಗುವಂತೆ ಮಾಡ್ತವೋ, ಹಾಗೆ ನಾನು ಮಾಡಿದ ಈ ಸೃಷ್ಟಿಯೋ ಲಯವೋ ಇದು ನನ್ನನ್ನು ಕಟ್ಟಿಹಾಕೋದಕ್ಕೆ ಕಾರಣವಾಗೋದಿಲ್ಲ. ಕೋಟಿ ಕೋಟಿ ಜೀವ ಜಂತುಗಳನ್ನು, ಜಡ ಪ್ರಪಂಚವನ್ನು ನಾನು ಸೃಷ್ಟಿ ಮಾಡ್ತೇನೆ, ಇದರಲ್ಲಿ ಯಾರಿಗೆ ಏನು ಹಾನಿಯಾದರೂ, ಯಾರು ಯಾವುದು ವಿನಾಶವಾದರೂ ನನಗೆ ಅದರಿಂದ ಸುಖವೂ ಇಲ್ಲ, ದುಃಖವೂ ಇಲ್ಲ, ಇದರ ಬಂಧನಕ್ಕೆ ನಾನು ಸಿಲುಕು ಹಾಕೋದಿಲ್ಲ. ಯಾಕೆ? ನಮಗೂ ಪರಮಾತ್ಮನಿಗೂ ವ್ಯತ್ಯಾಸ. ಉದಾಸೀನವತ್ ಆಸೀನಂ. ಉದಾಸೀನ ಅಂದರೆ ನಿಷ್ಕ್ರಿಯ ಅಂತ ಅರ್ಥ. ಸಕ್ರಿಯನಾದವನು ಅವನು ಪ್ರವೃತ್ತಿ ಉಳ್ಳವನು. ಉದಾಸೀನ ಅಂದರೆ ನಿಷ್ಕ್ರಿಯ, ಸೈಲೆಂಟ್ ಅಂತ ಹೇಳಲ್ವ ಹಾಗೆ. ನಾವು ಅನೇಕ ಕೆಲಸಗಳಲ್ಲಿ ಪ್ರಯತ್ನ ಮಾಡಿ ಶ್ರಮಪಟ್ಟು ಸಾಧಿಸ್ತೇವೆ.
ಕೆಲವು ಕೆಲಸಗಳಲ್ಲಿ ನಮ್ಮ ಪ್ರಯತ್ನವೂ ಇಲ್ಲ, ಆಗಬಾರದು ಅನ್ನೋ ಪ್ರತಿಭಟನೆಯೂ ಇಲ್ಲ, ಅದರ ಪಾಡಿಗೆ ಅದು ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಸಮಾರಂಭಗಳು ಪ್ರಯತ್ನಪಟ್ಟು ನಾವು ಮಾಡ್ತೇವೆ, ಮನೆಯೆಲ್ಲ ಕಸ ಕಡ್ಡಿಗಳಾಗ್ತವೆ, ನಾವು ಮಾಡಿದ್ದಲ್ಲ ಅದು, ಅದು ಬೇಡ ಅಂತಲೂ ಇಲ್ಲ, ಬೇಕು ಅಂತಲೂ ಇಲ್ಲ. ನಮಗೆ ತನ್ನ ಪಾಡಿಗೆ ದಿನ ಆಗತ್ತೆ, ಗುಡಿಸ್ತೇವೆ, ಸ್ವಚ್ಛ ಮಾಡ್ತೇವೆ. ಈಗ ಕೆಲವು ಕೆಲಸಗಳು ನಾವು ಉದ್ದೇಶಪೂರ್ವಕವಾಗಿ ಪ್ರಯತ್ನಪಟ್ಟು ಮಾಡಿ ಸಾಧಿಸ್ತೇವೆ, ಕೆಲವು ಕೆಲಸವು ನಮ್ಮ ಪ್ರಯತ್ನ ಇಲ್ಲದೆ ನಡೀತದೆ. ನಮ್ಮ ತಲೆ ಕೂದಲು ಬೆಳೀತಾ ಇರ್ತದೆ, ಅದನ್ನು ಆಗಾಗ ನಾವು ತುಂಡರಿಸ್ತೇವೆ, ತೆಗೀತೇವೆ, ಮತ್ತೆ ಬೆಳೀತದೆ. ಈ ವಿಷಯದಲ್ಲಿ ಕೂದಲು ಬೆಳೆಯೋದರಲ್ಲಿ ನಾವು ಉದಾಸೀನರು, ನಮ್ಮ ಪ್ರಯತ್ನಕ್ಕೆ ಮೀರಿದ ಕೆಲಸ ಇದು, ಬೇಡ ಅಂತಲೂ ನಾವು ತಡೆಯೋಕ್ಕೂ ಆಗಲ್ಲ, ಬೇಕು ಅಂತ ಮಾಡಿದ್ದು ಅಲ್ಲ, ತನ್ನ ಪಾಡಿಗೆ ಅವು ಆಗುವಂಥ ಕೆಲಸಗಳು. ಇಂಥ ವಿಷಯದಲ್ಲಿ ನಾವು ಆಸಕ್ತರಾಗೋದಿಲ್ಲ, ಅಂದರೆ ಅದರಲ್ಲಿ ಆದರ, ಇದು ಆಗಬೇಕು ಅನ್ನೋ ಆದರ ಆಗಲಿ ಅಥವಾ ಆಗಲಿಲ್ಲ ಅನ್ನೋ ವ್ಯಥೆಯಾಗಲಿ ನಮಗಿರೋದಿಲ್ಲ. ಪರಮಾತ್ಮ ಇದೇ ರೀತಿ ಅದ್ಭುತ ಪ್ರಪಂಚ ನಿರ್ಮಾಣದ ಕೆಲಸ ಏನು ಅವನು ಮಾಡ್ತಾನೋ ಆ ಕೆಲಸದಲ್ಲಿ ಉದಾಸೀನವತ್ ಆಸೀನ, ಆಸೀನ ಅಂದರೆ ಇರೋದು, ಉದಾಸೀನನಾಗಿ ಶ್ರಮ ಇಲ್ಲದವನಾಗಿ ಆತ ಕೂತಿರ್ತಾನೆ. ಹೀಗಾಗಿ ತಾನು ಸೃಷ್ಟಿ ಮಾಡಿದ ಪ್ರಪಂಚದಲ್ಲಿ ಅವನು ಅಸಕ್ತ. ಸಕ್ತ ಅಂದರೆ ಅದರಲ್ಲಿ ಮುಳುಗಿರುವವ, ಅಸಕ್ತ ಅಂದರೆ ನಿರ್ಲಿಪ್ತ. ನಾವು ನಮ್ಮ ಮನೆಯ ಹೊಸ ವಸ್ತುಗಳನ್ನು ಅಥವಾ ಮನೆಯಲ್ಲಿ ಮಕ್ಕಳು ಮರಿಮಕ್ಕಳು ಬಂದರೆ ಸಕ್ತರು ಅದರಲ್ಲಿ, ಅದಕ್ಕಾಗಿ ಪ್ರಯತ್ನಪಟ್ಟು ಶ್ರಮದಿಂದ ಅವರನ್ನು ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸಿದ್ದೇವೆ, ಓ ಇವನು ನನ್ನ ಮಗ ನನ್ನ ಮೊಮ್ಮಗ ಅನ್ನೋ ಆದರ, ಅದರ ಬಗ್ಗೆ ಒಂದು ಆಸಕ್ತಿ ನಮಗಿರುತ್ತದೆ. ಪರಮಾತ್ಮ ಈ ಪ್ರಪಂಚದ ಅದ್ಭುತ ಕೆಲಸವನ್ನು ಮಾಡಿದ್ರೂ ಕೂಡ ಅವನಿಗೆ ಶ್ರಮ ಇಲ್ಲ. ನಾವು ನಮ್ಮ ಪಾಡಿಗೆ ಕೂತಿದ್ರೂ ಹೇಗೆ ಕೂದಲು ಬೆಳೀತದೋ, ಪರಮಾತ್ಮ ತನ್ನಷ್ಟಕ್ಕೆ ತಾನು ಕೂತಿದ್ರೂ ಸಂಕಲ್ಪ ಮಾತ್ರದಿಂದ ಈ ಜಗತ್ತಿನ ಸೃಷ್ಟಿ ನಡೀತದೆ. ಆದ್ದರಿಂದ ಈ ಪ್ರಪಂಚದ ಸೃಷ್ಟಿ ಅವನಿಗೆ ಶ್ರಮದಾಯಕವಲ್ಲ, ಆದ್ದರಿಂದ ಅವನು ಉದಾಸೀನ. ಆದ್ದರಿಂದಲೇ ಅಸಕ್ತಂ, ಇದು ನನ್ನದು, ಓ ನನ್ನದು ಅಂತ ನಾನು ಬಯಸಿದ ಈ ಪ್ರಪಂಚ, ಈ ಚೇತನಗಳು ತೊಂದರೆಗೀಡಾಗಿವೆ, ಕಳವಳ, ಅದರಿಂದ ದುಃಖ, ಅದರಿಂದ ಸುಖ ಸಂತೋಷ ಯಾವುದು ನನಗಿಲ್ಲ. ಹೀಗಾಗಿ ಈ ಅದ್ಭುತ ಕೆಲಸವನ್ನು ನಾನು ಮಾಡಿದ್ರೂ ಈ ಕೆಲಸಗಳು ನನ್ನನ್ನು ನನಿಬದ್ಧನಂತಿ, ಅದರ ಮೇಲೆ ಅಭಿಮಾನ ಮೋಹ ಇಲ್ಲದೇ ಇರೋದರಿಂದ ಅದು ನನ್ನನ್ನು ಬಂಧನಕ್ಕೆ ಈಡು ಮಾಡುವುದಿಲ್ಲ. ಉತ್ತರಾರ್ಥದಲ್ಲಿ ತೇಷು ಕರ್ಮಸು, ಈ ಪ್ರಪಂಚದ ಸೃಷ್ಟಿಗೆ ಬೇಕಾದ ಕೆಲಸಗಳಲ್ಲಿ ಉದಾಸೀನವತು ಆಸೀನಂ, ಹೇಗೆ ತಟಸ್ಥನಾದವನು ತನ್ನ ಮೈಯಲ್ಲಿ ಆಗುವ ವಿಕ್ರಿಯೆಗಳಿಗೆ ಸ್ಪಂದಿಸೋದಿಲ್ಲೋ ಹಾಗೆ ಇದ್ದವನಾಗಿ ಅಸಕ್ತಂ, ಆ ಕರ್ಮಗಳಲ್ಲಿ ವಿಶೇಷ ಆಸಕ್ತಿ ಆದರ ಇಲ್ಲದೇ ಇರೋದರಿಂದ ಮಾಂ ತಾನಿ ಕರ್ಮಾಣಿ ನನಿಬದ್ಧಂತಿ, ಅವು ಈ ಕೆಲಸಗಳು ನನ್ನನ್ನು ಬಂಧನಕ್ಕೀಡು ಮಾಡೋದಿಲ್ಲ. ದೇಹ ಪುಷ್ಟಿಯಾಗಬೇಕು, ಚಂದ ಕಾಣಬೇಕು ಅನ್ನೋ ಕಾರಣದಿಂದ ಒಳ್ಳೆ ಒಳ್ಳೆ ಹಣ್ಣು ರಸವತ್ತಾದ ಪದಾರ್ಥಗಳನ್ನು ಆಸೆಯಿಂದ ತೆಗೆದುಕೊಂಡು ಅದಕ್ಕೆ ನಾವು ಬಯಸಿದ ರೀತಿಯಲ್ಲಿ ದೇಹ ಪುಷ್ಟಿಗೊಳ್ಳದೇ ಇದ್ದರೆ ನಿರಾಶೆಗೆ ಒಳಗಾಗ್ತೀವಿ. ಏನು ಹಾಕಿದಾರೋ ಅದನ್ನು ದೇವರ ಪ್ರಸಾದ ಅಂತ ತಿಂದವನಿಗೆ ದೇಹ ಬೆಳೆದರೂ ದೇಹ ಕುಗ್ಗಿದ್ರೂ ಯಾವ ರೀತಿಯ ಸುಖ ದುಃಖಗಳಿಗೂ ಆತ ಈಡಾಗೋದಿಲ್ಲ. ನಾವು ನಮ್ಮ ಕರ್ತವ್ಯವನ್ನು ಪರಮಾತ್ಮ ಸೃಷ್ಟಿ ಮಾಡುವ ರೀತಿಯಲ್ಲಿ ಮಾಡಬೇಕು.
ಆವಾಗ ನಮ್ಮ ಕರ್ಮಗಳು ನಮಗೆ ಬಂಧಕವಾಗೋದಿಲ್ಲ ಅನ್ನೋದನ್ನು ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ನಾನು ನಿಮ್ಮ ಥರ ಅಲ್ಲ, ಪ್ರತಿನಿತ್ಯ ನೀವು ಮಲಗಿದ್ರೂ ನಾನು ಕೆಲಸದಲ್ಲಿ ಆಸಕ್ತನಾಗಿರ್ತೇನೆ, ಆದರೆ ಅದರಲ್ಲಿ ಆಸಕ್ತಿ ನನಗಿಲ್ಲ, ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರವರಿಂದ ಮಾಡಿಸ್ತಾ ಇರ್ತೇನೆ, ನನಗೆ ಅದರಲ್ಲಿ ಅಟ್ಯಾಚ್ಮೆಂಟ್ ಆಸಕ್ತಿ ಇಲ್ಲ, ಹೀಗಾಗಿ ನನಗೆ ಬಂಧನ ಇಲ್ಲ, ನೀವು ಹೀಗೆ ಮಾಡಿದರೆ ನಂತರ ಆಗ್ತೀರಿ ಅನ್ನುವ ಒಂದು ಸಂದೇಶವನ್ನು ಶ್ರೀಕೃಷ್ಣ ತನ್ನ ಉದಾಹರಣೆ ಕೊಟ್ಟು ಇಲ್ಲಿ ಅರ್ಜುನನನ್ನು ಮುಂದಿರಿಸಿಕೊಂಡು ನಮಗೆ ನಿರ್ದೇಶವನ್ನು ಹೇಳ್ತಾ ಇದ್ದಾನೆ. ಮತ್ತೊಮ್ಮೆ ಶ್ಲೋಕ. ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಈ ಮಾತುಗಳನ್ನು ಕೇಳಿ ನಮಗೊಂದು ಸಂಶಯ ಬರಬಹುದು. ಈ ಸೃಷ್ಟಿ ಕಾರ್ಯದಲ್ಲಿ ನಾನು ಉದಾಸೀನ, ನಮ್ಮ ಮೈಯಲ್ಲಿ ರೋಮಗಳು, ಕಣ್ಣಿನ ರೆಪ್ಪೆ ಮಿಡಿತ, ಇದರಲ್ಲಿ ನಾನು ಉದಾಸೀನ ಅಂದರೆ ಇದಕ್ಕಾಗಿ ನಾನು ಪ್ರಯತ್ನ ಪಡೋದಿಲ್ಲ, ಅದರ ಪಾಡಿಗೆ ಅದಾಗ್ತಾ ಇರುತ್ತೆ. ಅಂದರೆ ಪರಮಾತ್ಮ ಪ್ರಕೃತಿ ಒಂದು ಕಾಲದಲ್ಲಿ ಜಗತ್ತಿನ ನಿರ್ಮಾಣ ಮಾಡುತ್ತದೆ, ಸಮಯ ಬಂದಾಗ ಮತ್ತೆ ಹಿಂದಕ್ಕೆ ಬಳಿತದೆ. ದೇವರ ಯಾವ ಕೆಲಸವೂ ಇಲ್ಲಿ ಇಲ್ಲವೋ ಅನ್ನುವ ಒಂದು ಸಂದೇಹ ಬರುವ ಸಾಧ್ಯತೆ ಇದೆ. ಅದನ್ನು ಮುಂದಿನ ಶ್ಲೋಕದಲ್ಲಿ ನಿರಾಕರಣೆ ಮಾಡ್ತಾನೆ ಶ್ರೀಕೃಷ್ಣ. 10ನೇ ಶ್ಲೋಕ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿ ಪರಿವರ್ತತೆ. ಪದವಿಭಾಗ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾ ಅನೇನ ಕೌಂತೇಯ ಜಗತ್ ವಿಪರಿವರ್ತತೆ. ಕೌಂತೇಯ, ಕುಂತಿಪುತ್ರನೇ, ಅಧ್ಯಕ್ಷೇಣ ಮಯಾ, ಈ ಅಧ್ಯಕ್ಷ ಶಬ್ದ ನಾವು ತುಂಬ ಕಡೆ ಕೇಳ್ತೀವಿ. ಸಭಾಧ್ಯಕ್ಷರು, ಕಾರ್ಯಕ್ರಮದ ಅಧ್ಯಕ್ಷರು ಅಂತ. ಅಧ್ಯಕ್ಷ ಅಂದರೆ ಅಕ್ಷ ಅಂದರೆ ನೋಡೋದು, ಅಧಿ ಅಕ್ಷ ಅಂದರೆ ನಮ್ಮ ಕಣ್ಣೆದುರುಗಡೆ ನೋಡೋದು, ನಮ್ಮ ಮುಂದೆ ನಡೆಯೋದನ್ನು ನೋಡುವವ ಅಧ್ಯಕ್ಷ ಅಂದರೆ. ಸಭೆಯಲ್ಲಿ ಏನೇನು ಕಾರ್ಯಕ್ರಮ ಇರ್ತದೋ ಸಭಿಕರು ಕೆಲವದನ್ನು ನೋಡ್ಬೋದು, ಕೇಳ್ಬೋದು, ಬಿಡ್ಬೋದು, ಆದರೆ ಅದರ ಅಧ್ಯಕ್ಷ ಸ್ಥಾನದಲ್ಲಿ ಕೂತವ ಅವೆಲ್ಲವನ್ನು ನೋಡಿ ಕೇಳಿ ಕೊನೆಗೆ ತನ್ನ ಅಭಿಪ್ರಾಯವನ್ನು ತಿಳಿಸಬೇಕು. ಹೀಗೆ ಅಧ್ಯಕ್ಷ ಅಂದರೆ ಆಗುವ ಕೆಲಸವನ್ನು ನೋಡುವವ. ಅಲ್ಲಿಗೆ ನಾನು ಸುಮ್ಮನೆ ಕೂತವನಲ್ಲ, ಪ್ರಕೃತಿಯಿಂದ ಹೊರಬರೋದು, ಒಳ ಹೋಗೋದು, ಇದನ್ನೆಲ್ಲ ನೋಡ್ತಾ ಇರ್ತೀನಿ ನಾನು. ಅಷ್ಟೇ ಇಲ್ಲ, ಅಧ್ಯಕ್ಷೇಣ ಮಯಾ ಪ್ರಕೃತಿ ಹಿ ಸೂಯತೆ, ನನ್ನಿಂದಾಗಿ ಆ ಪ್ರಕೃತಿ ಈ ಪ್ರಪಂಚಕ್ಕೆ ಜನ್ಮ ಕೊಡುತ್ತದೆ, ಪ್ರಪಂಚವನ್ನು ಹಡಿಯುತ್ತದೆ, ಪ್ರಪಂಚವನ್ನು ಸೃಷ್ಟಿ ಮಾಡ್ತದೆ. ನನ್ನಿಂದಾಗಿ ಅಲ್ಲಿಗೆ ಆ ಪ್ರಕೃತಿ ಜಗತ್ತಿನ ಸೃಷ್ಟಿ ಮಾಡೋದು ನನ್ನಿಂದಾಗಿ ಹೊರತು ತಾನೇ ತಾನಾಗಿ ಮಾಡೋದಿಲ್ಲ. ನೂಲು ಇದ್ದ ಕೂಡಲೇ ಬಟ್ಟೆ ಆಗೋದಿಲ್ಲ, ನೂಲನ್ನು ಕ್ರಮಬದ್ಧವಾಗಿ ಜೋಡಿಸಿ ನೇಯಬೇಕು, ನೇಯ್ಗೇವ. ಹಾಗೆ ಪ್ರಕೃತಿ ಇದ್ದ ಕೂಡಲೇ ಪ್ರಪಂಚದ ನಿರ್ಮಾಣ ಆಗೋದಿಲ್ಲ. ಮಯಾ, ಅದು ಮಾಡುವ ಕೆಲಸವನ್ನು ನಾನು ನೋಡ್ತೇನೆ, ನಾನು ಅದರಿಂದ ಆಗುವಂತೆ ಮಾಡ್ತೇನೆ. ಅಲ್ಲಿಗೆ ಅಧ್ಯಕ್ಷೇಣ ಮಯಾ, ಪ್ರಕೃತಿಯಿಂದಾಗುವ ಕೆಲಸವನ್ನು ನೋಡುವ ನನ್ನಿಂದ, ಪ್ರಕೃತಿ ಈ ಜಗತ್ತಿಗೆ ಕಾರಣವಾದ ಮೂಲ ಸೂಕ್ಷ್ಮ ತತ್ವ. ಸಚರಾಚರಂ, ಚರ ಅಚರ ವಸ್ತುಗಳಿಂದ ಕೂಡಿದ
ಜಡಚೇತನ ವಸ್ತುಗಳಿಂದ ಕೂಡಿದ ಈ ಪ್ರಪಂಚವನ್ನು ಸೂಯತೆ ಅಂದರೆ ಹಳೀತದೆ, ಸೃಷ್ಟಿ ಮಾಡ್ತದೆ ಪ್ರಕೃತಿ, ನನ್ನಿಂದ ಅದು ಸೃಷ್ಟಿ ಮಾಡ್ತದೆ. ಅನೇನ ಹೇತುನ, ಈ ಕಾರಣದಿಂದಾಗಿ ಜಗತ್, ಈ ಸ್ಥೂಲ ಪ್ರಪಂಚವು ವಿಪರಿವರ್ತತೆ, ವಿಶೇಷವಾಗಿ ಮತ್ತೆ ಮತ್ತೆ ಹುಟ್ಟಿ ಹುಟ್ಟಿ ಬರ್ತದೆ. ಒಂದು ಕಾಲದಲ್ಲಿ ಲಯ ಹೊಂದುತ್ತದೆ, ಸೃಷ್ಟಿ ಕಾಲದಲ್ಲಿ ಮತ್ತೆ ಪ್ರಕೃತಿಯಿಂದ ಹೊರಬರ್ತದೆ. ಅದು ಪ್ರಕೃತಿಯಿಂದಲೇ ನಡೆಯುವ ಕೆಲಸ ಅಲ್ಲ, ನಾನು ಪ್ರಕೃತಿಯ ಮೂಲಕ ಮಾಡುವ ಕೆಲಸ. ಅಲ್ಲಿಗೆ ಕೇವಲ ಪರಮಾತ್ಮನೇ ಸೃಷ್ಟಿಕರ್ತ ಅಲ್ಲ, ಪ್ರಕೃತಿಯ ಸಹಕಾರ ತೆಗೆದುಕೊಳ್ತಾನೆ. ಕೇವಲ ಜಡದಿಂದಲೇ ಸೃಷ್ಟಿಯಲ್ಲ, ಆ ಜಡದ ನಿಯಂತ್ರಣವನ್ನು ಪರಮಾತ್ಮ ಮಾಡ್ತಾನೆ. ಸೃಷ್ಟಿಕಾಲದಲ್ಲಿ ಸಂಕಲ್ಪ ಮಾಡ್ತಾನೆ, ಅವನ ಸಂಕಲ್ಪದಿಂದ ಪ್ರಕೃತಿ ಕಾರ್ಯೋನ್ಮುಖವಾಗ್ತದೆ, ಕ್ರಿಯಾಶೀಲವಾಗ್ತದೆ. ಹೀಗೆ ನೇಕಾರ ನೂಲನ್ನು ಉಪಯೋಗಿಸಿ ಬಟ್ಟೆಯನ್ನು ಮಾಡುವಂತೆ ಪರಮಾತ್ಮ ಜಗತ್ತಿನ ಮೂಲ ಕಾರಣವಾದ ಸೂಕ್ಷ್ಮತತ್ವವನ್ನು ಉಪಯೋಗಿಸಿಕೊಂಡು ಈ ಚರಾಚರ ಪ್ರಪಂಚವನ್ನು ಕಾಲಕಾಲದಲ್ಲಿ ಸೃಷ್ಟಿ ಮಾಡ್ತಾನೆ, ಕಾಲಕಾಲದಲ್ಲಿ ಲಯ ಮಾಡ್ತಾನೆ. ಇದು ಸೃಷ್ಟಿ ಪ್ರಳಯಗಳ ಸೂಕ್ಷ್ಮ, ಇದನ್ನು ಮಾಡುವವನು ನಾನು. ಮತ್ತೊಮ್ಮೆ ಶ್ಲೋಕ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಶ್ರೀಕೃಷ್ಣ ಮುಂದಿನ ಶ್ಲೋಕದಲ್ಲಿ ಇಷ್ಟು ದೊಡ್ಡ ಕೆಲಸವನ್ನು ನಮ್ಮ ಕಲ್ಪನೆಗೆ ಮೀರಿದ ಒಂದು ದೊಡ್ಡ ನಗರವನ್ನು, ಅದ್ಭುತ ಮನೆಯನ್ನು ನಿರ್ಮಾಣ ಮಾಡಿದರೆ ನಮಗೊಂದು ಹೆಮ್ಮೆ ಇದೆ. ಈ ಗ್ರಹ ಗೋಳ ನೂರಾರು ಪದಾರ್ಥ ವಿಚಿತ್ರ ಪದಾರ್ಥಗಳು, 14 ಲೋಕಗಳ ಅದ್ಭುತ ಸೃಷ್ಟಿಯನ್ನು ಮಾಡುವ ಪರಮಾತ್ಮ ಎಷ್ಟು ದೊಡ್ಡ ವ್ಯಕ್ತಿ. ಹಾಗಾದರೆ ಈ ಸೃಷ್ಟಿ ಸಂಹಾರಕರ್ತನಾದ ಪರಮಾತ್ಮನನ್ನು ಕೆಲವರು ಯಾಕೆ ಉಪೇಕ್ಷೆ ಮಾಡ್ತಾರೆ ಅಂತ ಕಡೆಗೆಣಿಸ್ತಾರೆ. ಅದಕ್ಕೆ ಶ್ರೀಕೃಷ್ಣ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾನೆ. 11 ಶ್ಲೋಕ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತಃ ಮಮ ಭೂತ ಮಹೇಶ್ವರಂ. ಪದವಿಭಾಗ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಂ ಆಶ್ರಿತಂ ಪರಂ ಭಾವಂ ಅಜಾನಂತಃ ಮಮ ಭೂತ ಮಹೇಶ್ವರಂ. ಮೂಢಾಃ ಮಾಂ ಅವಜಾನಂತಿ. ಮೂಢಾಃ ಅಂದರೆ ಇವೆಲ್ಲ ಶಾಸ್ತ್ರದ ವಿಷಯಗಳನ್ನು ತಿಳಿಯದವರು ಅಥವಾ ತಿಳಿದೂ ನಂಬಿಕೆ ಇಲ್ಲದವರು. ಮಾಂ ಕೃಷ್ಣ ಹೇಳ್ತಾನೆ ನನ್ನನ್ನು. ಅವಜಾನಂತಿ ಅವಮತಯ ಜಾಯಂತಿ. ಎಷ್ಟು ದೊಡ್ಡ ವ್ಯಕ್ತಿ ಅಂತ ಆಶ್ಚರ್ಯ ಪಡುವ ಬದಲು ನಮ್ಮಂತೆ ಶ್ರೀಕೃಷ್ಣ, ಅವನು ಒಬ್ಬ ಮನುಷ್ಯ ಅಂತ ಅವಮತಯ. ನನ್ನ ವ್ಯಕ್ತಿತ್ವ ತುಂಬ ದೊಡ್ಡದು, ನನ್ನನ್ನು ಕೀಳಾಗಿ ಕಾಣ್ತಾರೆ. ಯಾಕೆ? ಮಾನುಷೀಂ ತನುಂ ಆಶ್ರಿತಂ. ನಾನು ರಾಮ ಕೃಷ್ಣ ಮುಂತಾದ ರೂಪದಿಂದ ಕಾಣಿಸಿಕೊಂಡಾಗ ನಮ್ಮ ನಿಮ್ಮಂತೆ ಒಂದು ದೇಹ ಇರುವ ಒಬ್ಬ ವ್ಯಕ್ತಿ. ಹೀಗಾಗಿ ಮನುಷ್ಯರಿಗೆ ಸಂಬಂಧಪಟ್ಟ ತನುಂ ದೇಹವನ್ನು ಆಶ್ರಿತಂ ನಾನು ಹೊಂದಿದ್ದೇನೆ,
ನಮಗಿರುವಂತೆ ಶ್ರೀಕೃಷ್ಣನಿಗೂ ಪಾಂಚಭೌತಿಕವಾದ ದೇಹ, ನಮ್ಮಂತೆ ಕೈ ಕಾಲು ಕಣ್ಣು ಕಿವಿ ಮೂಗು ಅವನಿಗೂ ಇದೆ, ಅಂದಮೇಲೆ ಅವನೇನು ಹೆಚ್ಚು. ಈ ರೀತಿ ನನ್ನನ್ನು ಅವಜಾನಂತಿ, ಅವನ ಕಾಲದಲ್ಲಿ ಶ್ರೀಕೃಷ್ಣನ ಕಾಲದಲ್ಲಿ ಹೀಗೆ ತಿಳಿದವರು ಇದ್ದರು. ಶಿಶುಪಾಲ ಅವನ ಮುಂದೆನೇ ಹಿಡಿದ ನೀನೇನು ಮಹಾ ಅಂತ. ಕಾರಣ ಏನು ಅಂದರೆ ನಮ್ಮ ಥರ ಅವನಿದ್ದಾನೆ, ಅವನಿಗೂ ಕಣ್ಣಿದೆ ಕಾಲಿದೆ, ನಿದ್ದೆ ಮಾಡ್ತಾನೆ, ಏಳ್ತಾನೆ, ಉಣ್ತಾನೆ, ತಿನ್ನುತ್ತಾನೆ. ಹೀಗೆ ಮಾನುಷೀಂ ತನುಂ ಆಶ್ರಿತಂ, ನಾನು ಮನುಷ್ಯ ದೇಹವನ್ನು ಪಡೆದಿದ್ದನ್ನು ನೋಡಿ ನಮ್ಮಂತೆ ಅವನು ಅಂತ ನನ್ನ ಸರ್ವೋತ್ತಮ ವ್ಯಕ್ತಿತ್ವವನ್ನು ಪ್ರಪಂಚದ ಸೃಷ್ಟಿ ಲಯಕರ್ತೃವಾದ ಮಹಾತ್ಮ ಅಂತನ್ನೋದನ್ನು ಮೂಢಾಹ ತಿಳಿಯದೆ ನನ್ನನ್ನು ಸಾಮಾನ್ಯ ವ್ಯಕ್ತಿಯನ್ನಾಗಿ ತಿಳಿದಾರೆ. ವಸ್ತುವಸ್ತು ಭಗವಂತ ರಾಮಕೃಷ್ಣಾದಿ ರೂಪದಲ್ಲಿ ಹುಟ್ಟಿದ್ರೂ ನಮ್ಮಂತೆ ಪಾಂಚಭೌತಿಕವಾದ ರಕ್ತಮಾಂಸಭರಿತವಾದ ದೇಹ ಪರಮಾತ್ಮನದು ಅಲ್ಲ. ಯಾವುದೇ ಅವತಾರ ಕಾಲದಲ್ಲಿ ಅವನು ಮೀನಾಗಿ ಹುಟ್ಟಲಿ, ಆಮೆಯಾಗಿ ಹುಟ್ಟಲಿ, ನರಸಿಂಹನಾಗಲಿ, ರಾಮನಾಗಲಿ, ಕೃಷ್ಣನಾಗಲಿ, ಅವನ ದೇಹ ರಕ್ತಮಾಂಸಮಯವಾದದ್ದಲ್ಲ, ದಿವ್ಯಂ. ಅದು ಅಮಾನುಷವಾದ ಅಪ್ರಾಕೃತಿಕವಾದ ರೂಪ. ಆದರೆ ನೋಡುವ ಕಣ್ಣಿಲ್ಲದ ಅವಿವೇಕಿಗಳು ನಮ್ಮಂತೆ ಅವನು ಬಗೆದು ನನ್ನನ್ನು ಸಾಮಾನ್ಯ ವ್ಯಕ್ತಿಯನ್ನಾಗಿ ತಿಳಿದು. ಪರಂ ಮಮ ಪರಂ ಭಾವಂ ಭೂತಮಹೇಶ್ವರಂ ಅಜಾನಂತಃ, ನನ್ನ ಪರಂ ಭಾವಂ, ಪರಂ ಅಂದರೆ ಉತ್ತಮವಾದ ಭಾವಂ ಸ್ವರೂಪವನ್ನು ಅಜಾನಂತಃ, ಈ ಪ್ರಪಂಚದ ಸೃಷ್ಟಿ ಲಯಕರ್ತೃ ನಾನು, ಆದರೆ ಎಲ್ಲ ಗೋಪರ ಜೊತೆ ದನ ಮೇಯಿಸ್ತಾ ಹೋಗ್ತೇನೆ ನಾನು. ಇದನ್ನು ನೋಡಿ ನನ್ನ ಪರಮ ಅನುತ್ತಮ ಸ್ವರೂಪವನ್ನು ತಿಳಿಯದೆ ನಾನೆಂಥವನು, ಭೂತ ಮಹಾ ಈಶ್ವರಂ. ಭೂತ ಅಂದರೆ ಹಿಂದೆ ಆಗಿ ಹೋದ್ದು, ಅದರ ಜೊತೆಯಲ್ಲಿ ವರ್ತಮಾನ ಭವಿಷ್ಯದಿ ಇದನ್ನು ಸೇರಿಸ್ಕೊಳ್ಳಿ. ಅಲ್ಲಿಗೆ ನಾನು ಹಿಂದಿದ್ದೆ, ಇವಾಗಿದ್ದೇನೆ, ಮುಂದೆಯೂ ಶಾಶ್ವತವಾಗಿ ಇರುವವನು, ಇದು ನನ್ನ ಮೇಲ್ಮೈ. ಮಹಾ, ಮಹಾ ಅಂದರೆ ಎಲ್ಲರಂತೆ ನಾನಲ್ಲ, ಎಲ್ಲರನ್ನು ಮೀರಿದ ಮಹಾತ್ಮ ನಾನು. ಈಶ್ವರಂ, ಇವೆಲ್ಲದಕ್ಕೂ ಒಡೆಯ ಸರ್ವಗುಣ ಸಂಪನ್ನ. ಹೀಗೆ ನನ್ನ ಸಾರ್ವಕಾಲಿಕತೆಯನ್ನು, ನನ್ನ ಮಹತಿಯನ್ನು, ನನ್ನ ಸರ್ವಸಾಮರ್ಥ್ಯ ಗುಣೋಪೇತ ವ್ಯಕ್ತಿತ್ವವನ್ನು ಅಜಾನಂತಃ ತಿಳಿಯದೇ ಅವಜಾನಂತಿ ಮಾಂ, ನನ್ನನ್ನು ಕಡೆಗೆಣಿಸ್ತಾರೆ. ಇಂದ್ರಾದಿ ದೇವತೆಗಳಂತೆ ಅಂತ ಕೆಲವರು ತಿಳಿತಾರೆ, ಇನ್ನು ಕೆಲವರು ನಮಗೂ ಕೃಷ್ಣನಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ತಿಳಿತಾರೆ, ಅವನೊಬ್ಬ ಮನುಷ್ಯ ಅಂತ. ಹೀಗೆ ನನ್ನನ್ನು ಕಡೆಗೆಣಿಸ್ತಾರೆ. ಅದಕ್ಕೋಸ್ಕರ ಕೃಷ್ಣ ಹೇಳಿದ, ನಾನು ನಿಮ್ಮಂತೆ ಅಲ್ಲ, ನೀವು ಕೂತಿರುವ ಈ ಭೂಮಿಯನ್ನು ಸೃಷ್ಟಿ ಮಾಡಿದವ, ನೀವು ಉಸಿರಾಡುವ ಗಾಳಿಯನ್ನು ಕೊಟ್ಟವ ನಾನು, ನೀವು ಹೊತ್ತಿರುವ ಸುಖಪಡುವ ಈ ದೇಹದ ಮನೆಯನ್ನು ಸಿದ್ಧಪಡಿಸಿಕೊಟ್ಟವ ನಾನು. ಇದನ್ನೆಲ್ಲ ತಿಳಿಯದೆ ನನ್ನನ್ನು ಸಾಮಾನ್ಯ ವ್ಯಕ್ತಿಯನ್ನಾಗಿ ತಿಳಿತಾರೆ. ಇದು ಮೂಢಾಹ, ಅಜ್ಞಾನಿಗಳು, ಅವಿವೇಕಿಗಳು ತಿಳಿಯುವ ಪರಿ. ಮತ್ತೆ ಶ್ಲೋಕ, ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತಃ ಮಮ ಭೂತ ಮಹೇಶ್ವರಂ. ಮುಂದಿನ ಶ್ಲೋಕ ಹೀಗೆ ತಿಳಿತಾರೆ ಅವರು, ಅವರಿಗೇನಾದರೂ ತೊಂದರೆ ಆಗತ್ತಾ? ಕೃಷ್ಣ ಹೇಳ್ತಾನೆ, ಅವಶ್ಯ. ಮೋಘಾಶಾಹ ಮೋಘ ಕರ್ಮಾಣಃ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಪದವಿಭಾಗ, ಮೋಘಾಶಾಹ
ಮೋಘ ಕರ್ಮಾಣಃ ಮೋಘ ಜ್ಞಾನಃ ವಿಚೇತಸಃ ರಾಕ್ಷಸೀಂ ಆಸುರೀಂ ಚ ಏವ ಪ್ರಕೃತಿಂ ಮೋಹಿನೀಂ ಶಿತಾ. ಅಂಥವರು ಮೋಘಾಶಾಃ, ಆಶಾ ಅಂದರೆ ಆಕಾಂಕ್ಷೆ, ಮೋಘ ಅವರಿಗೆ ಯಾವ ಆಸೆಯೂ ಫಲಿಸೋದಿಲ್ಲ. ಅವರು ರಾವಣ ಕುಂಭಕರ್ಣಾದಿಗಳು, ಆ ಶಕ್ತಿ ಬೇಕು, ಈ ಶಕ್ತಿ ಬೇಕು, ಆ ಐಶ್ವರ್ಯ ಬೇಕು, ಆ ಸ್ಥಾನ ಬೇಕು ಅಂತ ತಪಸ್ಸು ಮಾಡ್ತಾರೆ. ಅವರ ಆಶೆಯನ್ನು ಫಲಿಸ್ಬೋದು, ಆದರೆ ಐಹಿಕವಾದ ಆಸೆಗಳು ಅವರ ಪರಿಶ್ರಮದಿಂದ ಫಲಿಸಿದರೂ ಪಾರತ್ರಿಕವಾದ ನನಗೆ ಮೋಕ್ಷ ಬೇಕು, ಸ್ವರ್ಗ ಬೇಕು, ದೇವರ ಸಾನ್ನಿಧ್ಯ ಬೇಕು, ಇದು ಫಲಿಸೋದಿಲ್ಲ. ಮೋಘ ಅಂದರೆ ವಿಫಲ, ಆಶಾ ಅಂದರೆ ಆಸೆ. ಅವರ ಪಾರತ್ರಿಕ ಫಲದ ನಿರೀಕ್ಷೆ ಏನಿದೆಯೋ ಇದು ಮೋಘ, ಇದು ಸಿಗೋದಿಲ್ಲ ಅವರಿಗೆ. ಎಷ್ಟು ಅಪೇಕ್ಷೆ ಪಟ್ಟರೂ ಅದು ಸಿಗೋದಿಲ್ಲ. ಮೋಘಾಶಾಃ ಮೋಘ ಕರ್ಮಾಣಃ, ಅವರು ಯಜ್ಞಯಾಗಾದಿ ಸತ್ಕರ್ಮಗಳನ್ನು ಮಾಡಿದರೆ ಅದು ಮೋಘ, ಅದು ವ್ಯರ್ಥ. ಹೇಗೆ ಒಬ್ಬ ಸಾತ್ವಿಕ ಶ್ರೀಕೃಷ್ಣನ ಮಹತ್ವವನ್ನು ಅರಿತವ ಸತ್ಕರ್ಮವನ್ನು ಆಚರಣೆ ಮಾಡಿದರೆ ಅದು ಫಲ ನೀಡುತ್ತದೋ, ಹಾಗೆ ಅವರು ಮಾಡುವ ಕರ್ಮ ಸಫಲವಾಗೋದಿಲ್ಲ. ಮೋಘ ಕರ್ಮಾಣಃ ಮೋಘ ಜ್ಞಾನಃ. ಮೋಘ ಜ್ಞಾನಃ ಅಂದರೆ ಕರ್ಮವನ್ನು ಮಾಡುತ್ತಾರೆ, ಅದಕ್ಕೆ ಬೇಕಾದ ಸ್ವರ್ಗಾದಿ ಫಲಗಳು ಸಿಗೋದಿಲ್ಲ. ಜ್ಞಾನ ಸಂಪಾದನೆ ಮಾಡ್ತಾರೆ, ವ್ಯರ್ಥ ಅಂತ ಅರ್ಥ ಅಲ್ಲ. ಅವರಿಗೆ ಪ್ರಜ್ಞೆಯೇ ಬರೋದಿಲ್ಲ. ದೊಡ್ಡವರು ಎಷ್ಟು ಉಪದೇಶ ಮಾಡಿದರೂ ಅವರಿಗೆ ತತ್ವಜ್ಞಾನ ಬರೋದಿಲ್ಲ. ಮೋಘ ಜ್ಞಾನಃ. ಯಾಕೆ? ವಿಚೇತಸಃ, ಅವರಿಗೆ ವಿರುದ್ಧ ಮನಸ್ಸು. ನಾಸ್ತಿಕನಾದ ವಿಚಾರವಂತ ಅಂತ ಬುದ್ಧಿಜೀವಿ ಅಂತ ಹೇಳಿಕೊಳ್ಳುವವನಿಗೆ ದೇವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಅವರ ಮನಸ್ಸು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಯಾಕೆಂದರೆ ಅದಕ್ಕೆ ವಿರುದ್ಧವಾದ ಮನೋಭಾವವನ್ನೇ, ವಿಚಾರಧಾರೆಯನ್ನೇ ಬೆಳೆಸಿಕೊಂಡು ಬಂದವರು. ಹೀಗಾಗಲಿ ವಿಚೇತಸಃ, ವಿರುದ್ಧವಾದ ಚೇತಸ್ಸು ಅಂದರೆ ಮನಸ್ಸು. ಆಸ್ತಿಕತೆಗೆ, ಸನಾತನ ಧರ್ಮಕ್ಕೆ ವಿರುದ್ಧವಾದ ಮನಸ್ಸುಳ್ಳವರು. ಹೀಗಾಗಿ ಮೋಘಜ್ಞಾನಃ, ಅವರಿಗೆ ತತ್ವಜ್ಞಾನ ಬರೋದೇ ಇಲ್ಲ. ಯಾಕೆ ಅಲ್ಲ, ಇವತ್ತಿಲ್ಲ ನಾಳೆ ಬರ್ಬೋದೋ? ರಾಕ್ಷಸೀಂ ಆಸುರೀಂ ಪ್ರಕೃತಿಂ ಮೋಹಿನೀಂ ಪ್ರಕೃತಿಂ ಶಿತಾಃ. ರಾಕ್ಷಸ ಸ್ವಭಾವವನ್ನು ಪಡೆದಿದ್ದಾರೆ ಅವರು. ಅದು ಬಿಟ್ಟು ಹೋಗುವ ಸ್ವಭಾವ ಅಲ್ಲ. ಇವತ್ತು ರಾಕ್ಷಸರು, ನಾಳೆ ಸಜ್ಜನರು, ಹೇಗೆ ಜಯ ವಿಜಯರು ಶಾಪಗ್ರಸ್ತರಾಗಿ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ರೂ ಅದವರ ಪ್ರಕೃತಿಯಲ್ಲ, ಅದು ವಿಕೃತಿ, ಶಾಪದಿಂದ ಬಂದಿತ್ತು. ಆದರೆ ನಾನೀವಾಗ ಮಾತಾಡೋದು, ಶ್ರೀಕೃಷ್ಣ ಹೇಳ್ತಾನೆ ಇದು ರಾಕ್ಷಸ ಸ್ವಭಾವ ಅವರದು. ಜನ್ಮ ಜನ್ಮದಲ್ಲೂ ಅವರಿಗೆ ಜ್ಞಾನ ಬರೋದೇ ಇಲ್ಲ. ಆಸುರೀಂ, ಅಸುರ ಶಬ್ದದ ಅರ್ಥವನ್ನು ಶ್ರೀಕೃಷ್ಣ ಹಿಂದೆ ಹೇಳಿದ್ದಾನೆ. ಅಸು ಅಂದರೆ ದೇಹೇಂದ್ರಿಯಾದಿಗಳು, ಅವುಗಳಲ್ಲೇ ರಮಿಸುವವರು ಆಸುರರು. ಕಣ್ಣು ಕಿವಿ ಮೂಗು ಪಂಚೇಂದ್ರಿಯಗಳಿವೆ, ಸವಿಯನ್ನು ಸವಿಯುವ ನಾಲಿಗೆ ಇದೆ, ಕರಗಿಸುವ ಹೊಟ್ಟೆ ಇದೆ. ಸಾಧ್ಯವಾದಷ್ಟು ಹುಟ್ಟಿನಿಂದ ಸಾವಿನವರೆಗೆ ಈ ಪ್ರಪಂಚವನ್ನು ಅನುಭವಿಸಬೇಕು ಅನ್ನೋ ಭೌತವಾದಿಗಳು ಆಸುರರು. ಅದನ್ನು ಆಸುರರು ಅಂದ ಕೂಡಲೇ ಯಾವುದೋ ಒಂದು ರಾಕ್ಷಸರು ಅಂತ ಅನ್ಕೊಳ್ಬೇಕಾಗಿಲ್ಲ. ಇಂಥ ಜಡವಾದಿಗಳು, ಭೌತವಾದಿಗಳು ಆಸುರೀಂ ಪ್ರಕೃತಿಂ, ಅದು ಇವತ್ತು ಅಂತಲ್ಲ, ಅದವರ ಸ್ವಭಾವ, ಅದು ಜನ್ಮ ಜನ್ಮದಲ್ಲೂ ಹಾಗೇ ಇರುವವರು. ಹೀಗೆ ರಾಕ್ಷಸ ಪ್ರಕೃತಿಯನ್ನು, ಆಸುರ ಪ್ರಕೃತಿಯನ್ನು, ಭೌತವಾದದ ಸ್ವಭಾವವನ್ನು, ಮೋಹಿನೀಂ, ಇವೆಲ್ಲ ಏನಾಗಿದೆ ಅಂದರೆ ಮೋಹಕಾರಿ ಅಂದರೆ
ತತ್ವಜ್ಞಾನಕ್ಕೆ ವಿರುದ್ಧವಾದ ಜ್ಞಾನವನ್ನು ಹೊಂದಿಸುವ ಸ್ವಭಾವ ಇದು. ಹೀಗಾಗಿ ಮೋಹಿನೀಂ ಪ್ರಕೃತಿಂ, ಮೋಹಕಾರಕವಾದ ತತ್ವಜ್ಞಾನ ಹಿಡಿಸಿದ ಅದಕ್ಕೆ ವಿರುದ್ಧವಾದ ಸ್ವಭಾವವನ್ನು ಶಿತಾಹ ಆಶ್ರಯಿಸಿದವರಾಗಿ ಮೋಘಾಶಾಹ ಭವಂತಿ, ಮೋಘಜ್ಞಾನಾಹ ಭವಂತಿ, ಮೋಘಕರ್ಮಾಣಃ ಭವಂತಿ. ಅವರು ಮಾಡಿದ ಸತ್ಕರ್ಮಗಳು ಫಲವೀಯೋದಿಲ್ಲ, ಅವರ ಆಸೆ ಪಾರತ್ರಿಕವಾಗಿ ಫಲಿಸೋದಿಲ್ಲ, ಅವರಿಗೆ ತತ್ವಜ್ಞಾನ ಅಂತೂ ಬರೋದೇ ಇಲ್ಲ. ಯಾರಿಗೆ? ಯಾರು ನನ್ನನ್ನು ಅವಜಾನಂತಿ, ಕಡೆಗಣಿಸ್ತಾರೋ ಅವರಿಗೆ. ಅಲ್ಲಿಗೆ ಕೃಷ್ಣ ಭಕ್ತರ ಮಹತಿಯನ್ನು ಶ್ರೀಕೃಷ್ಣ ಇಲ್ಲಿ ಎತ್ತಿ ತೋರಿಸಿದನು. ಕೃಷ್ಣನಲ್ಲಿ ಮಹಾತ್ಮ್ಯ ಜ್ಞಾನ, ಅವನು ಸೃಷ್ಟಿಲಯಕರ್ತ ಅನ್ನೋದು ತಿಳಿಯದೇ ಹೋದರೆ ಅವರರು ಆಸುರರು, ಅವರು ರಾಕ್ಷಸರು ಅಂತ ಶ್ರೀಕೃಷ್ಣ ಇಲ್ಲಿ ಸಂದೇಶವನ್ನು ಕೊಟ್ಟಿದ್ದಾನೆ. ಮತ್ತೆ ಶ್ಲೋಕ, ಮೋಘಾಶಾಹ ಮೋಘಕರ್ಮಾಣೋ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶಿತಾಹ. ಹೀಗೆ ಶ್ರೀಕೃಷ್ಣ ಸೃಷ್ಟಿಲಯ ಕರ್ತೃತ್ವದ ತನ್ನ ಅಸಾಧಾರಣ ವ್ಯಕ್ತಿತ್ವವನ್ನು ಹೇಳಿ ಅದನ್ನು ತಿಳಿಯದವರು ಆಸುರ ಸ್ವಭಾವದವರು ಅಂತ ನಿಗಮನ ಮಾಡಿದ್ದಾನೆ ಶ್ರೀಕೃಷ್ಣ ಅರ್ಪಣಮಸ್ತು. ಭಗವದ್ಗೀತೆಯ ಈ ಪಾಠದ ಜ್ಞಾನಯಜ್ಞವನ್ನು ಆರ್ಥಿಕ ಸಹಾಯ ನೀಡಿ ನಡೆಸಿಕೊಟ್ಟವರು ಶ್ರೀಮತಿಯವರು. ಅವರಿಗೆ ಶ್ರೀಕೃಷ್ಣ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದಂತೆ ಯೋಗಕ್ಷೇಮವನ್ನು ಕೊಟ್ಟು ಮತ್ತಷ್ಟು ಜ್ಞಾನ ಸೇವೆಯನ್ನು ಮಾಡಿಸಿಕೊಳ್ಳಲಿ ಅಂತ ಪ್ರಾರ್ಥನೆ ಮಾಡೋಣ.